ಸುಮಂಗ್ಲಾ, ಕಾಫಿ ಕೊಡೆ, ಎಷ್ಟೊತ್ತಾಯ್ತು ಕೇಳಿ. ಸುಮಂಗ್ಲಾ, ಕಾಫಿ ಕೊಡೆ, ಎಷ್ಟೊತ್ತಾಯ್ತು ಕೇಳಿ. ಏನ್ರಿ ನಿಮ್ದು ಬೆಳಗ್ಗೆ ಕಾಫಿ ತಿಂಡಿ ಅಂತ ಪ್ರಾಣ ತಿಂತೀರ? ಸ್ವಲ್ಪ ಸುಮ್ನೆ ಇರ್ಬಾರ್ದ? ನೆಮ್ಮದಿಯಿಂದ ಪೂಜೆ ಮಾಡೋಕ್ಕೂ ಬಿಡಲ್ಲ. ಅದು ಯಾಕೆ ಸಿಡಿಕ್ತೀಯ? ಕಾಫಿ ಕೇಳಿದ್ರೆ ಏನ್ ತಪ್ಪಾ? ನಮ್ಮ ಪೂಜೆ ಮುರುಗಿ ಮುಗಿಯೋವರೆಗೂ ಕಾಫಿ ತಿಂಡಿ ಏನು ಕೊಡಲ್ಲ ಅಷ್ಟೇ. ಸರಿ, ನಿನ್ ಮಗ ಅಜಿತ ಎದ್ನೋ ಇಲ್ವೋ? ಅವನ ಆಗ್ಲೇ ಎದ್ದಾಯ್ತು, ಮೇಲಿರ್ಬೇಕು ನೋಡಿ. ಅಜಿತ, ಲೋ ಅಜಿತ. ತಗೊಳ್ಳಿ ನಿಮ್ ಕಾಫಿ. ಅಜಿತ, ಅಜಿತ, ತಿಂಡಿ ಲೇಟ್ ಆಯ್ತು, ಬೇಗ ಬಾರೋ. ನೀನ್ ಇಷ್ಟು ಬೇಗ ತಿಂಡಿ ಮಾಡಿ ನಿನ್ ಮಗನ ಸವಾರಿ ಎಲ್ಲಿಗೋ? ಮರ್ತ್ ಬಿಟ್ರೆ, ಇವತ್ತು ಅಜಿತಿಂದು ಪೊಲೀಸ್ ಟ್ರೈನಿಂಗ್ ಮೊದಲೇ ದಿನ. ಹೌದಲ್ಲ, ನನ್ ಬುದ್ಧಿಗೆ ಇಷ್ಟು. ಅಜಿತ ಬಾರೋ ಬೇಗ. ಗುಡ್ ಮಾರ್ನಿಂಗ್ ಅಪ್ಪ. ಅಮ್ಮ, ಅಮ್ಮ ತುಂಬಾ ಹಸಿವಾಗಿದೆ, ತಿಂಡಿ ಬಡ್ಸಮ್ಮ ಜಲ್ದಿ. ಬಾರೋ, ನಿನ್ಗೋಸ್ಕರನೇ ನಿಂತಿದ್ದೆ. ಅಮ್ಮ, ಆಶೀರ್ವಾದ ಮಾಡಮ್ಮ. ಅಪ್ಪಾಜಿ, ಹೋಗ್ಬಿಟ್ ಬಾಪ, ಒಳ್ಳೇದಾಗ್ಲಿ. ಧೈರ್ಯದಿಂದ ಇರು, ಏನೇ ಟಾಸ್ಕ್ ಕೊಟ್ರು ಧೈರ್ಯದಿಂದ ಎದುರಿಸು. ಓಕೆ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕಪ್ಪಾಜಿ, ಎಲ್ಲವನ್ನು ಗೆದ್ದು ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ. ಇವತ್ತು ಇಂಟರ್ವ್ಯೂ ಅಲ್ವಾ ಮಗನೇ? ಹೌದಪ್ಪ, ಆಶೀರ್ವಾದ ಮಾಡಿ. ಎದ್ದೇಳು, ಆಲ್ ದ ವೆರಿ ಬೆಸ್ಟ್, ಹೋಗ್ಬಿಟ್ ಬಾ, ಚೆನ್ನಾಗಿ ಮಾಡ್ಕೊಂಡು ಬಾ. ಸರಿಯಪ್ಪ. ಅಮ್ಮ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗನೇ, ಚೆನ್ನಾಗಿ ಮಾಡು. ಸರಿ, ಹೋಗ್ ಬರ್ತೀನಪ್ಪ. ಅಮ್ಮ ಬರ್ತೇನೆ. ಸರ್, ಗಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೊಡ್ತಾ ಇದೆ ನೋಡಿ ಸರ್. ಬೇಗ ಬಾ. ಯಾವ ನೋಡಮ್ಮ, ಅದೇನದ? ಆಯ್ತಣ್ಣ, ಏನಾಗಿದೆ ರೀ? ಸ್ಟಾರ್ಟ್ ಆಗ್ತಿಲ್ಲ ಮೇಡಮ್. ಇದೇನ್ ಕಡಿಸಣ, 50 ರೂಪಾಯಿ ಕೇಳಿದ್ರೆ ಎ.ಟಿ.ಎಂ ಕಾರ್ಡ್ ಕೊಡ್ತೀಯಲ್ಲ ಅಣ್ಣ, ಅಂಗಡಿನೇ ಬಾಗ್ಲ ಹಾಕ್ಬೇಕಾಯ್ತದೆ. ಸಾ
ಹಾಯ್. ಅಮ್ಮ ಒಂದು ಸರಿ ಎದ್ರು ಬಿಟ್ನಲ್ರಿ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಎದ್ರಲಿಕ್ ನಾನೇನು ಹುಲಿನ ಸಿಂಹನ? ಇವಾಗ ಹುಲಿಗೆ ಸಿಂಹಕ್ಕೆ ಯಾರು ಎದ್ರುಕೊಳ್ಳಲ್ಲ, ಏನಿದ್ರು ಜಿರ್ಲೆ ಹಲ್ಲಿಗಳಿಗೆ ಎದ್ರುಕೊಳ್ಳೋದು. ಓಹೋ ಹೌದಾ? ಹೌದು, ಇತ್ತೀಚೆಗೆ ನನ್ನನ್ನು ಫಾಲೋ ಮಾಡೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಸಿಹಿ ಕಡೆ ತಾನೇ ಇರುವೆಗಳು ಬರೋದು. ಓಹೋ, ಇಂಥ ಡೈಲಾಗ್ ಏನು ಕಡಿಮೆ ಇಲ್ಲ ನೀವು. ನೋಡಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಪ್ರೀತಿ ಸಮುದ್ರದಷ್ಟು ಆಳ ಆಗಿದೆ ಅಂತಾಗಲಿ, ಆಕಾಶದಷ್ಟು ಎತ್ತರವಾಗಿದೆ ಅಂತಾಗಲಿ ಹೇಳೋದಿಲ್ಲ. ಒಟ್ಟಿನಲ್ಲಿ ಐ ಲವ್ ಯು. ಏನು ತಮಾಷೆ ಮಾಡ್ತಿದ್ದೀರಾ ನೀವು? ತಮಾಷೆ ಇಲ್ಲ ರೀ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ತಮಾಷೆ ಅಂತ ಇದ್ದೀರಾ? ಕಾನ್ಸ್ಟೇಬಲ್ ಕರಿಯಪ್ಪ ಅವರೇ, ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಆ ಫೈಲ್ ತೊಗೊಂಡು ಆ ಲೊಕೇಶನ್ಗೆ ಬಂದುಬಿಡಿ. ಸರಿ. ಅಂಕಲ್ ನಮಸ್ತೆ. ಏನೋ ಫಾರಿಶಾ, ಬಾ ಒಳಗಡೆ. ಚೆನ್ನಾಗಿದ್ದೀರ ಅಂಕಲ್? ಹಾಂ ಚೆನ್ನಾಗಿದ್ದೀನಿ. ಅಂಕಲ್ ಅಜಿತ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಜಿತಾ, ಅಜಿತಾ ಮೇಲೆ ಟೆರೆಸ್ ಮೇಲೆ ಇರ್ಬೋದು. ಸರಿ ಅಂಕಲ್, ನಾನು ಅಲ್ಲಿ ಅವನ್ನ ಭೇಟಿ ಆಗ್ತೀನಿ. ಸರಿ, ಬರ್ತೀನಿ ಅಂಕಲ್. ಹಾಯ್ ಅಜಿತ್. ಓ ಹರೀಶ್, ಹೇಗಿದ್ಯೋ? ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಬಾ ಮನೆ ಕೂತ್ ಮಾತಾಡ. ಏ ಬೇಡ ಕಣ, ಇಲ್ಲೇ ಕೂತ್ ಮಾತಾಡೋಣ. ಬಾರೋ ಮನೆ? ಬಾರೋ, ಇಲ್ಲೇ ಮಾತಾಡೋಣ. ಇಲ್ಲೇ ಮಾತಾಡೋಣ. ಏನು ಹರಿಸ ಸಮಾಚಾರ? ಹಲೋ ಅಜಿತ್, ಇವತ್ತು ನಿನ್ನ ಬೈಕ್ ಮೇಲೆ ಒಂದು ಹುಡುಗಿನ ನೋಡಿದೆ. ಯಾರೋ ಅವಳು? ಓ ಅವಳಾ? ಅವಳು ತುಂಬ ಒಳ್ಳೆ ಹುಡುಗಿ ಕಣ. ಪಾಪ ಅವಳು ಮತ್ತು ಅವ್ರ ಅಣ್ಣ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಓಹೋ, ಸಾರಿ ಅಂತ ತುಂಬ ಫೀಲಿಂಗಲ್ಲಿದ್ದೀರಾ? ಏನು ಲವ್ವಾ? ಹ್ಞೂ ಕಣ, ಅವಳು ಒಳ್ಳೆ ಸಭ್ಯತೆ ಇರೋ ಹುಡುಗಿ, ಮೇಲಾಗಿ ಒಳ್ಳೆ ಮನಸ್ಸಿರೋಳು. ಅದು ಸರಿ, ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಾ ನಿನಗೆ? ತಿಳ್ಕೊಂಡಿನೋ, ಅವಳು ಗ್ಯಾರೇಜಲ್ಲಿ ಕೆಲಸ ಮಾಡೋದು. ಲೋ ಅಜಿತ, ನಿನಗಿರೋ ಒಳ್ಳೆ ಮನಸ್ಸಿಗೆ ಬೆಳಗಿರೋದೆಲ್ಲ ಹಾಲೆ ಅನ್ಕೋತೀಯ? ಏನು ನಿನ್ನ ಮಾತಿನರ್ಥ? ನೀನು ತಿಳ್ಕೊಂಡಾಗೆ ಅವಳು ಒಳ್ಳೆ ಹುಡುಗಿನೂ ಅಲ್ಲ, ಗ್ಯಾರೇಜಲ್ಲಿ ಕೆಲಸ ಮಾಡೋಳು ಅಲ್ಲ, ಅವಳೊಬ್ಳು ಸ್ಮಗ್ಲರ್, ಡ್ರಗ್ ಡೀಲರ್ ಕಣೋ. ವಾಟ್, ಏನು ಹೇಳ್ತಾ ಇದೀಯಾ? ನಾನು ಇದನ್ನೆಲ್ಲ ನಂಬಲ್ಲ. ನೀನೆಲ್ಲೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ಯಾ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂದಾಗೆ ನಿಮಗೆ ಕಣ್ಣಿಗೆ ಕಾಣೋರೆಲ್ಲ ಕ್ರಿಮಿನಲ್ಲು ಅನ್ಕೊಂತೀರ? ಸ್ವಲ್ಪ ನನ್ನ ಮಾತು ಕೇಳು. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಹತ್ರ ಏನೋ ಪ್ರೂಫ್ ಇದೆ. ಓಹೋ, ಪ್ರೂಫ್ ಬೇರೆ ತೋರಿಸ್ಬೇಕಾ ನಿನಗೆ? ಏನೋ ಇದು, ಇವಳು ಈ ಥರ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ ಕಣೋ. ಏನೋ ನೀನು ಮುಂದೆ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡವನು, ಅದು ಹೇಗೋ ಅಷ್ಟು ಈಸಿಯಾಗಿ ನಂಬದೆ ಅವಳನ್ನ. ಅದೆಷ್ಟೋ ಯುವಕರ ಜೀವನನ ಹಾಳು ಮಾಡಿದ್ದಾಳೆ, ಅದೆಷ್ಟೋ ತಂದೆ ತಾಯಿ ಕನಸುಗಳನ್ನ ನುಚ್ಚು ನೂರು ಮಾಡಿದ್ದಾಳೆ. ಇಲ್ಲ ಮಗ, ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಕರೆಕ್ಟ್ ಮಗ, ನಿನ್ನ ಹಾಗೆ ಪ್ರತಿಯೊಬ್ಬರು ಥಿಂಕ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಅನಾಚಾರ, ಕೊಲೆ, ಸುಲಿಗೆ ಇದು ಯಾವುದೂ ಇರೋದಿಲ್ಲ. ಆಗ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಅವಳನ್ನ ಸೆರೆ ಹಿಡಿಯೋಕ್ಕೆ ನಿನ್ನ ಹೆಲ್ಪ್ ನನಗೆ ಬೇಕೇ ಬೇಕು. ಖಂಡಿತ ಕಣ, ಕಾನೂನಿಗೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಅದು ಯಾರೇ ಆಗಿರಲಿ ಕಾನೂನು ಕಣ್ಣಿಗೆ ಎಲ್ಲರೂ ಒಂದೇನೆ. ಇನ್ನು ಅವಳು ಸುಮ್ಮನೆ ಬಿಡೋದು ಬೇಡ, ಅವಳನ್ನ ಹಿಡಿಯೋಕ್ಕೆ ನಾನು ಸಹಾಯ ಮಾಡ್ತೀನಿ ಕಣ. ಈ ವಿಷಯದಲ್ಲಿ ನನ್ನ ಫುಲ್ ಸಪೋರ್ಟ್ ನಿನಗೆ ಇದ್ದೇ ಇರುತ್ತೆ ಕಣ. ಹಲೋ, ಹಾಂ ಹೇಳು ಅಜಿತಾ, ಏನು ವಿಷಯ? ಹರೀಶ್, ನಿನಗೊಂದು ನಂಬರ್ ಕೊಡ್ತೀನಿ, ನೋಟ್ ಮಾಡ್ಕೊ ಜಲ್ದಿ. ಹಾಂ ನಂಬರ್ ಒಂದು ನಿಮಿಷ. 8105. ಈ ನಂಬರ್ಗೆ ಯಾವ ಏರಿಯಾದಿಂದ ಯಾವ ಟವರಿಂದ ಸಿಗ್ನಲ್ ಬರ್ತಾ ಇದೆ ನನಗೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಬೇಕು ಅಷ್ಟೇ. ಆಯ್ತು ಮಗ, ನಾನು ಒಂದು 10 ನಿಮಿಷದಲ್ಲಿ ನಿನಗೆ ತಿರುಗಿ ಫೋನ್ ಮಾಡ್ತೀನಿ, ಓಕೆನಾ? ಹಾಂ ಓಕೆ.
ಹಲೋ ಪಿ ಸಿ ಆರ್ ಹಲೋ ಹಾಂ ಸರ್ ಹಾಂ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಸರ್ ಹಲೋ ಹಾಂ ಇನ್ಫಾರ್ಮೇಷನ್ ಸಿಕ್ತು ಹಾಂ ಯಶವಂತಪುರ್ ಟೌನಿಂದ 8th ಟವರ್ ಇದೆಯಲ್ಲ ಅಲ್ಲಿ ಸಿಗ್ನಲ್ ಕ್ಯಾಚ್ ಆಗ್ತಿದೆ ಮತ್ತು ಸಿಮ್ ಓನರ್ ಹೆಸರು ಬಂದುಬಿಟ್ಟು ಉಮಾಕಾಂತ್ ಅಂತ ಅದನ್ನು ಇವಳು ಫೇಕಾಗಿ ಯೂಸ್ ಮಾಡ್ತಿದ್ದಾಳೆ ಹಾಂ ಓಕೆ ಎಸ್ ಲೆಟ್ಸ್ ಸ್ಟಾರ್ಟ್ ಅವರ್ ಚೇಸಿಂಗ್ ಓಕೆ ಎಸ್ ಲೆಟ್ಸ್ ಬಿಗಿನ್ ಅವರ್ ಆಪರೇಷನ್